ಜನ ಸಭಾ
ಯಾಕಪ್ಪ ಅಂತಂದ್ರ ಮಲತಾಯಿ ಮನಿಗೆ ಬಂದ ಮ್ಯಾಗ ಏನಾಯ್ತು ಅಯ್ಯಪ್ಪ ಮಕ್ಕಳ ಲಕ್ಷಣ
ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಊರಾನ ಜನ ಏನ್ ಹೇಳಿದ್ರು ಏನ್ ಹೇಳಿದ್ರಪ್ಪ ತಮ್ಮ ಮಕ್ಕಳ ಮಾರಿ ನೋಡಿ ನೀನು ಯಾಳೆಯ ಗಲಿ ಹೌದು ಇನ್ನೊಂದು ಮದುವೆ ಆಗಬೇಡ ಅಂತ ಹೇಳಿದ್ರು ಹೌದ್ರಿಪ್ಪ ಆದ್ರೂ ಅವ ತಿಳ್ಕೊಂಡ ಹೂ ಹೂ ಅಂದ ಹೂ ಅಂದ ಮುಂದೆ ಆರು ತಿಂಗಳು ಹಾಗ ಬಳಕ ಏನಾಯ್ತಪ್ಪ ಇವನು ಒಪ್ಪೊಂಡು ಕಾಯಿ ಬಿಡುತ್ತಲ್ಲ ಹೆಂಗ ಹೌದು ಮತ್ತೊಂದು ಮದುವೆ ಮಾಡಿಕೊಂಡು ನಿಷೇಧ ಆಗ ನೋಡ್ರಿ ಹೆಂಗಾಗ್ಯದ ಹೆಂಗಾಗ್ಯದ್ರಿಪ್ಪ ಮತ್ತೊಂದು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ ಹೌದು ಇವೊಂದು ಮಾಡುತ್ತಾನ ಪರಿಸ್ಥಿತಿ ಮನ್ಯಾಗ ಎಮ್ಮಿ ಕ್ವಾನ್ ಹೊತ್ತಂಗಾಯ್ತು ಹೌದ್ ಹೌದ್ರಿಪ್ಪ ನೋಡ್ರಿ ಹೆಂಗದ ಹೈರಾಣ ಹೇಳ್ರಿಪ್ಪ ಬಂದು ಏನು ನಡಿಲಕ್ಕ ಬಂದ ತಂದಿನ ಲಕ್ಷಣ ಬದಲಾಗಲಕ್ಕತ್ತು ಬದಲಾಗುದ್ರಪ್ಪ ಎನ್ನದು ಮಕ್ಕಳ ಮ್ಯಾಗ ಆಸೆ ಕಮ್ಮಾಯ್ತು ಹೌದು ಏನು ನಡೀತಂದ್ರ ಏನ್ರಿಪ್ಪ ಆ ಬಂದಕ್ಕೆ ಮನತಾಯಿ ಮಕ್ಕಳಿಗೆ ಹೇಳ್ತಾಳ ಏನತ್ತ ಏ ತಮ್ಮ ಹೌದು ನೀ ಎಮ್ಮಿ ಕಾಯ್ಲಾಕ ಹೋಗು ಹೌದು ನೀ ಮುಸುರಿದ್ದಿಕ್ಕು ಹೌದು ಕಸ ಹೊಡಿ ನೋಡ್ರಿ ಹೆಂಗ ನಡ್ಸ್ಕೊಳಕತ್ತಳು ಹೌದು ಇದು ಹೈರಾಣ ಬಂದ್ಬಿಡ್ತು ಮಕ್ಕಳು ಹೌದು ಮಗ ದಿನಾನು ಎಮ್ಮಿ ಹುಡ್ಕೊಂಡು ಹೋಗಾವ ಹೌದ್ರಪ್ಪ ಎಂತದ ಕಟ್ತಿದ್ಳು ಮಕ್ಕಳಿಗೆ ಬುತ್ತಿ ಅಂತದ್ರಪ್ಪ ಹಳಸಿದ್ರು ಅನ್ನ ಹೌದು ನೋಡ್ರಿ ಹೆಂಗದ ಹಾ ಕಟ್ಟಿ ರೊಟ್ಟಿ ಹೌದು ಮಕ್ಕಳಿಗೆ ಬಿಸಿ ಅನ್ನೋದೇ ಇಲ್ಲ ಇಲ್ಲಿಲ್ಲ ಮಗ ಬುತ್ತಿ ಕಟ್ಕೊಂಡು ಹೋಗುದು ಹೋಗಿ ಸುಡಗಾಡದಾಗ ಹಾ ತಾಯಿಗೋರಿಗೆ ತಲೆ ಕೊಟ್ಟು ಮನಗಲ ಕತ್ತ ಮಗ ಹೌದು ಮಕ್ಕೊಂಡು ಬುತ್ತಿ ಬಿಚ್ಚಿ ಉಡ್ತಾನ ಏನತ್ತಪ್ಪ ಅನ್ನೆಲ್ಲ ಹಳಸಿ ಬಿಟ್ಟವ ಹೌದು ತಾಯಿನ ನೆನಪು ಮಾಡ್ಕೊಂಡಳತ್ತಿದ್ದ ಹೌದು ತಾಯಿ ನಮ್ಮನ್ನು ಬಿಟ್ಟು ಹಾಗೆ ನಮ್ಮನ್ನ ಯಾಕೆ ಕರ್ಕೊಂಡು ಹೋಗಬಾರ್ದು ಹೌದು ನಮ್ಮದು ಹೈರಾಣ ನಡೆದದ ಏನ ನಮ್ಮನ್ನ ಕರ್ಕೊಂಡು ಹೋಗತ್ತಿತ್ತ ಮಗ ಹೌದು ಅವಾಗ ಏನಾಯ್ತಪ್ಪ ಅಂದ್ರ ಏನಾಯ್ತಪ್ಪ ಊರೊಳಗ ಜಾತ್ರೆ ನಿಂಗ್ರ ಬಿತ್ತೆ ಅಂದು ಹೌದು ಮಗ ನೆನಪು ಮಾಡ್ಕೊಂಡ ಹಾ ಜಾತ್ರೆ ಒಳಗಡೆ ಹೋಗಿ ನಾ ಬಾನ ಉಣಬೇಕು ದೇವ್ರ ಪ್ರಸಾದ ಉಣಬೇಕು ಆಚೆ ಇತ್ತ ಮಾಡ ಹೌದು ತಾಯಿ ಕರ್ಸ್ಕೊಳ್ಳ ಹೇ ಮೊದಲು ಹೋಗು ಅಡವಿಗೆ ಹೌದು ಎಟ್ಟ ಹೈರಾಣ ಬತ್ತು ಹಾ ಮಧ್ಯಾಹ್ನವಾಗ ತಾಯಿ ಸಿರಿ ಅರಾಕ್ಯಾವ ಹಾ ಒಗಲ ಒಣಕ್ಕೆ ತಾಯಿ ಸೇರಿ ಮಗನಿಗೆ ನೆನಪಿಗೆ ಬತ್ತು ಹೌದು ಏನ ತಾನ ತಾಯಿ ಸೇರಿ ನೆನಪು ತಗಲ ಮಗ ಹೋಗ್ತಾನ ತಾಯಿ ಸಿರಿ ನೋಡಿ ಹೇಳ್ತಾನ ನೋಡಿ ಹೇಳ್ತಾನೆ ಹೆಂಗಾಯ್ತು ನೋಡು ಹಾ ಕೇಳ್ರಿ ಹಾ ಮಾದ ತಾಯ ಬಂದ ತಂದಿರು ಬರಲಕ್ಷಣ ಮಗನಿಗೆ ತಾಯಿ
ಮಗ ಹೋಗಿ ತಲಿ ಕೊಟ್ಟ ಮನೆಗನ ತಾಯಿ ಕನಸಿನ ಬಂದು ಹೇಳ್ತಾಳ. ಏನ್ ಹೇಳ್ತಾಳ ಅಪ್ಪ? ಗೆಣಸಿನ ಹೋಳಿಗೆ ಮಾಡಿನಿ, ಊಟ ಮಾಡು. ತಾಯಿ ಹೇಳ್ತಾಳ ಮಗನಿಗೆ, ಅಳಬೇಡ ಮಗನ, ನಾ ಅದೇನೆ ಊಟ ಮಾಡತ್ತ. ತಾಯಿ ಕನಸಿನಾಗ ಹೇಳದಂಗ ಆಗ್ತದ, ಹೌದು ಮಗನಿಗೆ ಉಣಸದಂಗ ಆಗಕತ್ತೇವ. ಹೌದು ಹೌದು. ಮಗ ಸುದ್ದಿ ತಾಯಿಗೆ ಮೊಟ್ಟ ಅದೇನ ಮಗ ಹುಟ್ಟದ. ಆ ಮಕ್ಕಳಿಗೆ ಹೆಂಗ ನೋಡ್ತಾಳ? ತನ್ನ ಹೊಟ್ಟಿನ ಹುಟ್ಟಿದ ಮಗನಿಗೆ ಹೆಂಗ ನೋಡ್ತಾಳ? ತಾಯಮ್ಮ ಹೆಂಗ ಹೊತ್ತ ನೋಡ್ರಿ, ಯಾಕೆ ಬರ್ತ್ರಪ್ಪ? ಮಗ ಉಳಿಲಿಲ್ಲ. ಹೌದು, ಹಗಲು ರಾತ್ರಿ ಪೇಡ ತಿನ್ನಿಸ್ತದ ತನ್ನ ಹೊಟ್ಟಿನ ಹುಟ್ಟಿದ ಮಗ. ಹೌದು ಹೌದು. ಕರೆ ಅವಕ್ಕ ಕಟ್ಟಿರ ರೊಟ್ಟಿ, ಕಟ್ಟಿರ ರೊಟ್ಟಿ ಹಳಸಿದ ಅನ್ನ. ಹೌದು ಹೌದು. ಹೆಂಗಾಯ್ತು ದೇವ್ರ ಹೆಂಗ ತಂದ ಹೇಳಪ್ಪ?
ಕಾಲ ನಿಮ್ಮ ಮಗನ ಮಾಡಿ ವಂದನ ಮುಗಿಸಿ ಕಾಲಿನ ನಂದನ ಮಾರೈ ಬರದೈ ಕವನ ಮಾಡಿ ವಂದನ ಮುಗಿಸಿ ಕಾಲಿನ ನಂದನ ಮಾರೈ ಬರದೈ ಕವನ ಯಾಕಪ್ಪ ಅಂತಂದ್ರ ಯಾಕ್ರಪ್ಪ ಪರಿಸ್ಥಿತಿ ಹೆಂಗ ಬರ್ತದ ಗೊತ್ತಾಗೋದಲ್ಲ ಗೊತ್ತಾಗೋದಿಲ್ಲಪ್ಪ ಅಯ್ಯೋ ನನ್ನ ಮಕ್ಕಳು ನನ್ನ ಹೊಟ್ಟಿನ ಹುಟ್ಟವ ತಿಳ್ಕೊಂಡು ಹೌದು ಭಾವಿಸ್ಕೊಂಡು ಹೌದು ಅವ್ಕೊಟ್ ಬಿಸಿಲ ಮಾಡಿ ಹಾಕಿರ್ಲ ಅಂದ್ರ ಇತ್ತ ಪರಿಸ್ಥಿತಿ ಬರ್ತಿದ್ರ ಪುಣ್ಯ ತರ್ತಿತ್ತು ತನ್ನ ಹೊಟ್ಟಿನ ಒಂದು ಗಂಡಸು ಮಗ ಹುಟ್ಟಿತ್ತು ಅದಕ್ಕೂ ಪುಣ್ಯ ತರ್ತಿತ್ತು ಹೌದು ಇದರಾಗ ಭೇದ ಮಾಡಿಬಿಟ್ಲು ಹೌದೌದು ಇದರಾಗ ಏನು ಭೇದ ಮಾಡಿದ್ರು ಉಡ್ಬೇಕಾಯ್ತು ಉಣಬೇಕಾಯ್ತು ದೇವ್ರ ತಿಳ್ಕೊಂಡ ಅದಕ್ಕೆ ಹೇಳ್ಯಾರ ಏನ್ ಹೇಳ್ಯಾರ ಮಾಡಿದ್ದು ಉಣ್ಣು ಮಾರಾಯ ಹೌದೌದು ನಾವ್ ಏನು ಮಾಡಿದ್ದು ನಾವು ಭೋಗಿಸ್ಬೇಕಾಗ್ಯದ ಹೌದು ನಾವೇ ಉಣದು ಇನ್ನೊಬ್ರಿಗೆ ಯಾರು ಇಲ್ಲ ಹೌದು ಅದಕ್ಕೆ ಸಂಗೊಳ್ಳಿ ಮಾರಾದ್ರೆ ಹಾಡಿದ ಸುಳ್ಳಾಗಿಲ್ಲ ಸುಳ್ಳಾಗಿಲ್ಲ ನೀವು ಮಾಡಿದ್ದು ನೀನೇ ಉಣ್ಣು ನೀನ ಬೇಡ ಯಾರಿಗೆ ಉಂಡು ಉಳಿದಿದ್ದು ಉಂಡು ಉಳಿದಿದ್ದ ಅಗಲತ್ತಮ್ಮ ತಗದಿಡು ಯಾರಿಗೆ ಹೌದೌದು ಸುಳ್ಳಾಗಿಲ್ಲ ಹೌದು ಅದಕ್ಕ ಪರಮೇಶ್ವರ ಮಕ್ಕಳಿಗೆ ಮೊದಲು ತೆಗೆದಿರಬೇಕು ಕಾಳಜೇನ ಆ